ಶರಣ್ರಿ ಅಪ್ಪ, ಹೆಂಗದೀರಿ ರೀ? ಎಲ್ಲರೂ ನಮ್ಮ ಶಾಮಂತ್ ಫ್ಯಾಮಿಲಿಯವ್ರ, ಎಲ್ಲರೂ ಚಲೋ ಅದೀರ ಅಂತ ಅನ್ಕೊತಾ ಇದೀವಿ ರೀ. ನಾವು ಅಷ್ಟೇ ರೀ, ಭಾಳ ಚಲೋ ಆಗಿದ್ದೀವಿ. ಏನಿದು ಶರತ್ ಬಂದ್ಬಿಟ್ಟು ಸಡನ್ನಾಗಿ ನಾರ್ತ್ ಕರ್ನಾಟಕ ಭಾಷೆಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಅದಕ್ಕೊಂದು ವಿಶೇಷತೆ ಐತೆ ರೀ. ನಾವು ಇವತ್ತಿದ್ದೀವಿ ರೀ ಗಂಡು ಮೆಟ್ಟಿದ ನಾಡು ಹುಬ್ಳಿಯಾಗ. ನಮಗೆ ಕಂಪ್ಲೀಟ್ ನಾರ್ತ್ ಕರ್ನಾಟಕ ಭಾಷೆ ಬರಲ್ಲ, ಆದರೂ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ವೀಡಿಯೋದಲ್ಲಿ ನಾರ್ತ್ ಕರ್ನಾಟಕ ಭಾಷೆ ಮಾತಾಡ್ಲಿಕ್ಕೆ ನನಗೂ ಒಂಚೂರು ಕಷ್ಟ ಆಗ್ತದ್ರಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದ್ರಿ ನಾರ್ತ್ ಕರ್ನಾಟಕ ಭಾಷೆಯಾಗ. ಸೊ ನೆಕ್ಸ್ಟ್ ನಾರ್ಮಲ್ಲಾಗಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ರೀ. ನಾವಿವತ್ತು ಈ ಹುಬ್ಳಿಲಿ ಎಲ್ಲಿ ಉಳ್ಕೊಂಡಿದ್ದೀವಿ, ಒಂದು ರೆಸಾರ್ಟಲ್ಲಿ ಉಳ್ಕೊಂಡಿದ್ದೀವಿ. ಆ ರೆಸಾರ್ಟ್ ಹೆಸರು ಬಂದುಬಿಟ್ಟು ಕಾಟನ್ ಕೌಂಟಿ ಕ್ಲಬ್ಸ್ ಆ್ಯಂಡ್ ರೆಸಾರ್ಟ್ಸ್ ಅಂತ ಹೇಳಿ. ಸೊ ಆ ರೆಸಾರ್ಟ್ನ ನಿಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಇದು. ಸೊ ಬನ್ನಿ ನೋಡೋಣ ರೆಸಾರ್ಟ್ ಹೇಗಿದೆ, ಅದರಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಏನೇನಿದೆ, ಇಲ್ಲಿ ಬಂದರೆ ನೀವು ನಿಮ್ಮ ಟೈಮ್ನ ಹೇಗೆ ಸ್ಪೆಂಡ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿರಿ ಎಲ್ಲ. ನೋಡಿದ್ರಲ್ಲ ವೀಕ್ಷಕರೆ, ಸೊ ಕಂಪ್ಲೀಟ್ ನಿಮಗೆ ಕ್ಲಬ್ಬಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಹಾಗೆ ಇಲ್ಲಿ ಬಂದರೆ ನೀವು ಹೇಗೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ, ಯಾವ್ಯಾವ ಆ್ಯಕ್ಟಿವಿಟೀಸ್ ಮುಖಾಂತರ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು, ಕ್ವಾಲಿಟಿ ಟೈಮ್ನ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀವಿ. ಸೊ ಇವಾಗ ನಮ್ಮ ಜೊತೆ ಕ್ಲಬ್ನ ಮ್ಯಾನೇಜರ್ ಅವರು ಇದ್ದಾರೆ. ಅವ್ರ ಹತ್ರ ಕಂಪ್ಲೀಟ್ ಕ್ಲಬ್ನ ಡೀಟೇಲ್ಸ್ ಏನೇನಿದೆ, ಈ ರೆಸಾರ್ಟ್ನ ಡೀಟೇಲ್ಸ್ ಏನಿದೆ, ಅವ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಬನ್ನಿ. ಹಲೋ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ಅಶೋಕ್ ಚೌಹಾಣ್ ಅಂತ. ಅಶೋಕ್ ಚೌಹಾಣ್ ಸರ್, ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾನೀಗ 7 ಇಯರ್ಸ್. 7 ಇಯರ್ಸ್ ಇಂದ ಇದ್ದೀರಾ. ಸೊ ಸರ್, ಇದು ಪ್ರಾಪರ್ಟಿ ಎಷ್ಟು ವರ್ಷದಿಂದ ಇದೆ, ಎಷ್ಟು ಲೈಕ್ ಯಾವಾಗ ಶುರು ಮಾಡಿದ್ ಬೇಸಿಕಲಿ? ಇದು ಪ್ರಾಪರ್ಟಿ ಸ್ಟಾರ್ಟ್ ಆಗಿಬಿಟ್ಟು ಒಂದು 16-18 ಇಯರ್ಸ್. 16-18 ಇಯರ್ಸ್ ಅಂತ ಆಗಿದೆ. ಓಕೆ, ಎಷ್ಟು ಸ್ಪೇಸ್ ಇದೆ ಸರ್ ಇದು ಪ್ರಾಪರ್ಟಿ, ಎಷ್ಟು ಎಕರೆ? ಸ್ಪೇಸ್ ಬಂದ್ಬಿಟ್ಟು 9 ಎಕರ್. 9 ಎಕರ್ಸ್ ಇದೆ. ಫ್ಯಾಂಟಾಸ್ಟಿಕ್ ಸರ್. ಅದೇ ರೀತಿ ನಿಮ್ಮಲ್ಲಿ ಈಗ ಎಷ್ಟು ರೂಮ್ಸ್ ಇದೆ, ಎಷ್ಟು ತರದ ರೂಮ್ಸ್ ಇದೆ, ಎಷ್ಟು ಅದ್ರದ್ದು ಟ್ಯಾರಿಫ್ಸ್ ಬಗ್ಗೆ ಹೇಳೋದಿದ್ರೆ? ಈಗ ನಮ್ ಕಡೆ ಬಂದ್ಬಿಟ್ಟು 4 ಕ್ಯಾಟಗರೀಸ್ ರೂಮ್ಸ್ ಇದಾವೆ. 4 ಕ್ಯಾಟಗರೀಸ್. ಬೇಸಿಕ್ ಬಂದ್ಬಿಟ್ಟು ಕಾಟೇಜ್ ಅಂತ ಕರಿತೀವಿ ನಾವು. ಓಕೆ. ಕಾಟೇಜ್ ಆದ್ಮೇಲೆ ನೆಕ್ಸ್ಟ್ ಡೂಪ್ಲೆಕ್ಸ್ ಟೈಪ್ ರೂಮ್ ಬರುತ್ತೆ. ಓಕೆ. ವೇರ್ ಯು ಕ್ಯಾನ್ ಅಕಾಮಡೇಟ್ ವಿತ್ ಯುವರ್ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಜೊತೆ ಇರಬಹುದು. ಅಲ್ಲಿ ಡೂಪ್ಲೆಕ್ಸ್ ತರ ರೂಮ್ ಇರುತ್ತೆ. ಅದು 2nd ಕ್ಯಾಟಗರಿ. 3rd ಕ್ಯಾಟಗರಿ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಇದೆ. ಎಕ್ಸಿಕ್ಯೂಟಿವ್ ಆಮೇಲೆ 4th ಕ್ಯಾಟಗರಿ ಶೂಟ್.
ಓಕೆ, ಸೊ ವಿ ಹ್ಯಾವ್ 31 ರೂಮ್ಸ್. 31 ರೂಮ್ಸ್ ಇದೆ. ಸ್ಟಾರ್ಟ್ ಟೆರೈ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ 2500 ಇಂದ ಅಪ್ ಟು 6000 ವರೆಗೂ ಇದೆ. 6000 ತನಕ ಇದೆ. ಹಾಗೆ ಸರ್, ಇಲ್ಲಿ ಲೈಕ್ ಬರೀ ರೂಮ್ಸ್, ಬರೀ ಸ್ಟೇಸ್, ವೀಕೆಂಡ್ ಸ್ಟೇಸ್ ಅಥವಾ ಲಾಂಗ್ ಒಂದು ಹಾಲಿಡೇ ಟ್ರಿಪ್ಸ್ ತರ ಬರ್ಬೋದು, ಇಲ್ಲಾಂದ್ರೆ ಇನ್ನು ಬೇರೆ ತರ ಈವೆಂಟ್ಸ್ ನೀವೇನಾದ್ರು ಪ್ರಾವಿಷನ್ಸ್ ಕೊಡ್ತಾ ಇದ್ದೀರಾ ನಿಮ್ಮ ರೆಸಾರ್ಟ್? ಪೀಪಲ್ ಹೇಗೆ ಜನ ಹೊರಗಡೆ ಹೋಗೋಕೆ ಯಾರು ಇಷ್ಟಪಡ್ತಾರೆ, ಈಗ ಹುಬ್ಳಿ ಆಗ್ಲಿ ನಿಯರೆಸ್ಟ್ ಕರ್ನಾಟಕ ಆಗ್ಲಿ, ಅವ್ರಿಗೆ ಒಂಥರ ಕ್ಲಬ್ ತರ ಅಲ್ಲ, ರೆಸಾರ್ಟ್ ತರ ಇದೆ. ಇಲ್ಲಿ ನೇಚರ್ ನೀವು ನೋಡಬಹುದು ಹೇಗಿದೆ. ಹೌದು, ಪೀಪಲ್ ದೇ ಎಂಜಾಯ್ ಮೋರ್ ಇನ್ ವಿಂಟರ್. ಆಕ್ಚುಲಿ ಇಲ್ಲಿ ನೋಡಿದ್ರೆ ನೀವು ವಿಂಟರ್ ಅಲ್ಲಿ ಬಂದ್ರೆ ಇಟ್ ವಿಲ್ ಬಿ ಲೈಕ್ ಮನಾಲಿ. ಬೆಳಗ್ಗೆ ನಾನು ನೋಡಿದೆ, ಬೆಳಗ್ಗೆ ತಕ್ಷಣ ಅರೌಂಡ್ 6 o'clock ಸೇಮ್ ಅದೇ ಫೀಲ್ ಇತ್ತು ಫುಲ್. ಅಂದ್ರೆ ನೀವು ವಿಂಟರ್ ಅಲ್ಲಿ ಬಂದ್ರೆ ಇನ್ನೂ ಜಾಸ್ತಿ ಫಾಗ್ ಆತರ ಬಂದ್ರೆ ಫುಲ್ ಪ್ರಾಪರ್ಟಿ ಕಾಣೋದಿಲ್ಲ ನಿಮ್ಗೆ, ಅಷ್ಟ ಎಂಜಾಯ್ ಮಾಡಬಹುದು. ಡೆಸ್ಟಿನೇಷನ್ ಮ್ಯಾರೇಜ್ ಮಾಡ್ತಾರೆ, ಸುಮಾರು ಅಂದ್ರೆ ಒಳ್ಳೆ ಒಳ್ಳೆ ಪಾರ್ಟೀಸ್ ಆಗುತ್ತೆ. ಈಗ ಪೊಲಿಟಿಷಿಯನ್ಸ್ ಪಾರ್ಟಿ ಇರ್ತದೆ, ದೊಡ್ಡ ಸ್ಟಾರ್ ಗಳು ಬರ್ತಾರೆ. ಈಗ ಸಿಸಿಎಲ್ ಸ್ಟಾರ್ಟಿಂಗ್ ಆದಾಗೆಲ್ಲ ನಮ್ ಕಡೆನೇ ಇದ್ರು. ಸಿಸಿಎಲ್ ಇಲ್ಲೇ ಓಕೆ ಓಕೆ, ಕರ್ನಾಟಕ ಪ್ರೀಮಿಯರ್ ಲೀಗ್ ನಡೀತಲ್ಲ ಅವಾಗ್ಲೂ ಎಲ್ಲ ಸ್ಟಾರ್ಸ್ ಎಲ್ಲ ಇದ್ರು. ಓಕೆ ಓಕೆ, ಆಲ್ಮೋಸ್ಟ್ ಅಂದ್ರೆ ದೊಡ್ಡ ದೊಡ್ಡ ಪಾರ್ಟಿ ಮಾಡ್ತೀವಿ. ಮೇನ್ ಇವೆಂಟ್ಸ್ ಅಂತಂದ್ರೆ ಡೆಸ್ಟಿನೇಷನ್ ಮ್ಯಾರೇಜ್ ಆಗುತ್ತೆ, ಗೆಟ್ ಟುಗೆದರ್ಸ್ ಆಗುತ್ತೆ, ಬರ್ಡೇ ಪಾರ್ಟೀಸ್ ಆಗುತ್ತೆ, ಆನಿವರ್ಸರೀಸ್, ಆಲ್ ಟೈಪ್ಸ್ ಇದು ಆಗುತ್ತೆ ಪಾರ್ಟೀಸ್ ಆಗುತ್ತೆ. ಓಕೆ, ಆ ಇವೆಂಟ್ ಅಲ್ಲಿ ಕಂಪ್ಲೀಟ್ ನೀವೇನೆ ಕೇಟರಿಂಗ್ ಇರ್ಬೋದು ಅಥವಾ ಫುಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಪ್ರತಿಯೊಂದು ನೀವೇ ನೋಡ್ಕೊಂತೀರಾ? ವಿ ಪ್ರೊವೈಡ್ ಎವ್ರಿಥಿಂಗ್. ಓಕೆ, ಯಾವ ಯಾವ ಸರ್ವಿಸ್ ಬೇಕು ಎಲ್ಲ ನಾವು ಮಾಡ್ತೀವಿ ಅದರಲ್ಲಿ, ಕಂಪ್ಲೀಟ್ ಪ್ಯಾಕೇಜ್ ನಾವು ಕೊಡ್ತೀವಿ ಅದರಲ್ಲಿ. ನಿಮಗೆ ಇದರಲ್ಲಿ ಕೇಟರಿಂಗ್ ಬಂತು, ನಿಮ್ಗೆ ಏನಾದ್ರು ಮತ್ತೆ ಇವೆಂಟ್ ಪ್ಲಾನಿಂಗ್ ಬಂದ್ರೆ ಇವೆಂಟ್ ಪ್ಲಾನಿಂಗ್ ನಾವು ಮಾಡ್ತೀವಿ, ಇಲ್ಲ ಟೋಟಲ್ ಟೋಟಲ್ ಪ್ಯಾಕೇಜ್ ಮಾಡ್ಕೊಡ್ತೀವಿ, ಟೋಟಲ್ ಪ್ಯಾಕೇಜ್ ಇದೆ. ಸೊ ಸರ್, ನಾವು ಈ ಪ್ರಾಪರ್ಟಿಗೆ ಬರ್ಬೇಕಂದ್ರೆ, ಈಗ ಸರ್ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ವೆಕೇಷನ್ಸ್ ಬರ್ತಾರೆ, ವೀಕೆಂಡ್ ಟ್ರಿಪ್ಸ್ ಬರ್ತಾರೆ, ಸೊ ಎಕ್ಸಾಕ್ಟ್ ಆಗಿ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ ಕ್ಲಬ್ ಅಂಡ್ ರೆಸಾರ್ಟ್? ಪ್ರಾಪರ್ಟಿ ಹೇಗಿದೆ ಅಂತಂದ್ರೆ, ನೀವು ಬೆಂಗಳೂರಿಂದ ಏನಾದ್ರು ಟ್ರಾವೆಲ್ ಮಾಡ್ಬೇಕಾದ್ರೆ, ಇಲ್ಲ ಇವನ್ ಪುಣೆ ಮುಂಬೈ ಈ ತರ ಟ್ರಾವೆಲ್ ಮಾಡ್ಬೇಕಾದ್ರೆ, ಇಟ್ ಇಸ್ ಅ ಸೆಂಟರ್ ಪಾಯಿಂಟ್ ಫಾರ್ ಯು. ಓಕೆ, ಸೆಂಟರ್ ಪಾಯಿಂಟ್. ಈಗ ಬೆಂಗಳೂರಿಂದ ಬಂದ್ರು ಕೂಡ ಐ ಕ್ಯಾನ್ ಸ್ಟೇ ಹಿಯರ್, ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಮತ್ತೆ ನೀವು ನೆಕ್ಸ್ಟ್ ಸ್ಟೇಜ್ ಟ್ರಾವೆಲ್ ಮಾಡಬಹುದು. ಓಕೆ, ಸೊ ಇಟ್ ಕನೆಕ್ಟ್ಸ್ NH13 ಸೊಲ್ಲಾಪುರ ಬೆಂಗಳೂರು ಹೈವೇ ಇದೆ, ಅದಕ್ಕೆ ಕನೆಕ್ಟ್ ಆಗಿದೆ. ಇಟ್ ಇಸ್ ನೇರ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ಹುಬ್ಳಿ ಏರ್ಪೋರ್ಟ್. ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ಹುಬ್ಳಿ, ಫ್ರಮ್ ಹಿಯರ್ ಯು ಕ್ಯಾನ್ ಸೀ ದ ಏರ್ಪೋರ್ಟ್. ಓಕೆ ಓಕೆ ಓಕೆ, ಫ್ಯಾಂಟಾಸ್ಟಿಕ್ ಸರ್. ಹಾಗೆ ಈಗ ಯಾವ್ಯಾವ ಕ್ಲಬ್ಸ್ ಮೆಂಬರ್ಸ್, ಈಗ ಫಾರ್ ಎಕ್ಸಾಂಪಲ್ ನಾನು ಬಂದ್ಬಿಟ್ಟು ವಿಜಯನಗರ ಕ್ಲಬ್ ಮೆಂಬರು, ಅದೇ ತರ ನಮ್ಮ ಅಣ್ಣ ಬಂದ್ಬಿಟ್ಟು HSR ಲೇಔಟ್ ಕ್ಲಬ್ ಮೆಂಬರ್, ಇದೇ ರೀತಿ ಯಾವ್ಯಾವ ಕ್ಲಬ್ ಮೆಂಬರ್ಸ್ ಇಲ್ಲಿ ಬಂದು ಅವ್ರದ್ದು ಕ್ಲಬ್ ಫೆಸಿಲಿಟೀಸ್, ಅವ್ರದ್ದು ಏನು ಫೆಸಿಲಿಟೀಸ್ ಕೊಟ್ಟಿರ್ತಾರೆ, ಓಕೆ ಈ ಕ್ಲಬ್ಸ್ ಅಲ್ಲಿ ನೀವು ಹೋಗಿ ಸ್ಟೇ ಆಗ್ಬೋದು, ಆ ತರ ಎಷ್ಟು ಕ್ಲಬ್ ಜೊತೆ ನೀವು ಟೈಅಪ್ ಆಗಿದ್ದೀರಿ? ಎಷ್ಟು ಕ್ಲಬ್ ಜೊತೆ ಅನ್ನೋದಕ್ಕಿಂತ ನಾವು ಎಲ್ಲಾ ಕ್ಲಬ್ಸ್ ಏನಿದಾವೆ ಆಲ್ ಓವರ್ ಇಂಡಿಯಾ ನಾವು ಟೈಅಪ್, ಎಲ್ಲ ಜೊತೆ ಟೈಅಪ್ ಇದೀವಿ. HSR ಅಂದ್ರೆ ನೀವು HSR ಜೊತೆ ನಾವು ಟೈಅಪ್ ಇದೀವಿ, ಆಮೇಲೆ ಬೆಂಗಳೂರು ಕ್ಲಬ್ ಜೊತೆ ನಾವು ಟೈಅಪ್ ಇದೀವಿ, ಆಮೇಲೆ ಗೋಲ್ ಕ್ಲಬ್ ಜೊತೆ ನಾವು ಮಾತಾಡ್ತಾ ಇದೀವಿ. ಅದು ಒಂದು ಪ್ರೊಸೆಸ್ ಅಲ್ಲಿ ಇದೆ, ಬಟ್ ಅದು ಇತ್ತು ಆಕ್ಚುಲಿ ಒಂದು ಏನೋ ಸ್ಮಾಲ್ ಇಶ್ಯೂ ಇಂದ ಅದು ಇದಾಗಿತ್ತು, ಬಟ್ ನಾವು ಟ್ರೈಯಿಂಗ್ ಅವರ್ ಬೆಸ್ಟ್ ಎಲ್ಲ ಮಾಡ್ತಾ ಇದೀವಿ. ಆಮೇಲೆ ಇದರಲ್ಲಿ ಮೆಂಬರ್ಶಿಪ್ ತಗೊಂಡ್ರೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಯು ಕ್ಯಾನ್ ಟೇಕ್ ದಿಸ್ ಥಿಂಗ್, ಅದರಿಂದ ಅಪರ್ಚುನಿಟೀಸ್ ಏನಿದಾವಲ್ಲ, ಏನೇನು ಫೆಸಿಲಿಟೀಸ್ ಎಲ್ಲ ಯು ಕ್ಯಾನ್ ಯೂಸ್ ಇಟ್. ಸರ್, ಈಗ ನಿಮ್ಮ ಕ್ಲಬ್ ಮೆಂಬರ್ಶಿಪ್ ತಗೊಂಬೇಕು ಅಂತ ಅಂದ್ರೆ ಏನ್ ಚಾರ್ಜಸ್ ಇದೆ? ಇಲ್ಲ, 1 lakh ಪ್ಲಸ್ GST ಅನ್ನೋದು. 1 lakh ಪ್ಲಸ್ GST ಇದೆ. ಓಕೆ, ಅಂಡ್ ಇಟ್ಸ್ ಅ ಲೈಫ್ ಟೈಮ್ ಮೆಂಬರ್ಶಿಪ್? ಲೈಫ್ ಟೈಮ್ ಮೆಂಬರ್ಶಿಪ್ ಇಲ್ಲ ಹೇಗೆ? ಇಲ್ಲ ಇಲ್ಲ, ಇದು ಲೈಫ್ ಟೈಮ್ ಅಲ್ಲ, 10 years. 10 years ಮೆಂಬರ್ಶಿಪ್. ಓಕೆ, ಸೊ ಸರ್, ಇಲ್ಲಿ ನೀವು ಬರೀ ವೆಜ್ ಫುಡ್ ಇಲ್ಲ ನಾನ್ ವೆಜ್ ಫುಡ್ ಅದು ಯಾವ ತರ ಇದೆ? ಇಲ್ಲ, ವೆಜ್ ನಾನ್ ವೆಜ್, ವೆಜ್ ನಾನ್ ವೆಜ್ ಸೆಪರೇಟ್, ವೆಜ್ ಕಿಚನ್ ಅಂಡ್ ನಾನ್ ವೆಜ್. ಅಂಡ್ ವೀಕ್ಷಕರೇ, ನನಗೆ ಈ ರೆಸಾರ್ಟ್ ಬಗ್ಗೆ ತುಂಬಾ ಇಷ್ಟ ಆಗಿದ್ದು ಏನು ಅಂತ ಅಂದ್ರೆ, ಇಲ್ಲಿ ನಿಮ್ಮ ಪೆಟ್ಸ್ ನ ಕರ್ಕೊಂಡ್ ಬರಬಹುದು, ಇಟ್ಸ್ ಅ ಪೆಟ್ ಫ್ರೆಂಡ್ಲಿ ರೆಸಾರ್ಟ್. ಅಂಡ್ ನಮಗೆ ಫಸ್ಟ್ ಬೇಸಿಕಲಿ ಈಗ ನಾನು ನನ್ನ ವೈಫ್ಗೆ ನಾನು ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ನಮಗೆ ತುಂಬ ಹಿಂಸೆ ಆಗೋಂಥ ವಿಚಾರ ಏನು ಅಂತ ಅಂದರೆ ನಮ್ಮ ಪೆಟ್ನ ಜೊತೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದು ತುಂಬ ನನಗೆ ಸಮಸ್ಯೆ ಬಂದಿದೆ ಸರ್. ನಾನು ಹಾಗೆ ಹುಬ್ಳಿಲಿ ಸರ್ಚ್ ಮಾಡ್ತಾ ಇದ್ದೆ, ಹುಬ್ಳಿಲಿ ಎಲ್ಲಿ ನನಗೆ ಪೆಟ್ ಫ್ರೆಂಡ್ಲಿ ಹೋಟೆಲ್ಸ್ ಇದೆ, ಎಲ್ಲಿ ಪೆಟ್ ಫ್ರೆಂಡ್ಲಿ ಸ್ಟೇಸ್ ಇದೆ ಅಂತ. ಸೊ ಯು ಆರ್ ದ ಫಸ್ಟ್ ಪ್ಲೇಸ್ ದಟ್ ದ ಗೂಗಲ್ ಸಜೆಸ್ಟೆಡ್ ಫಾರ್ ಅಸ್. ಸೊ ದಟ್ ಈಸ್ ಒನ್ ಬೆಸ್ಟ್ ಥಿಂಗ್ ದಟ್ ಐ ಲೈಕ್ಡ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ, ಖಂಡಿತವಾಗ್ಲೂ ನೀವು ನಿಮ್ಮ ವೀಕೆಂಡ್ ಗೆಟ್ಅವೇಸ್ಗೆ ಇಲ್ಲಿಗೆ ಬರ್ಬೋದು. ಆ್ಯಂಡ್ ಆ್ಯಂಡ್ ರಿಯಲಿ ಇಲ್ಲಿ ಇಲ್ಲಿ ಹಾಸ್ಪಿಟಾಲಿಟಿ ಇರ್ಬೋದು, ಇಟ್ ಈಸ್ ರಿಯಲಿ ವೆರಿ ಗುಡ್. ನೀವಿಲ್ಲಿ ಬಂದು ಆರಾಮಾಗಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ, ಯು ಕ್ಯಾನ್ ಗೋ ಬ್ಯಾಕ್ ವಿತ್ ರಿಲ್ಯಾಕ್ಸ್ಡ್ ಅಟ್ಮಾಸ್ಫಿಯರ್, ರಿಲ್ಯಾಕ್ಸ್ಡ್ ಮೂಡ್. ಸೊ ವಿ ಸಜೆಸ್ಟ್ ಶಾಮನ್ ಜರ್ನಿ ಫ್ಯಾಮಿಲಿ, ಯಾರಾದರೂ ಹುಬ್ಳಿಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ವಯಾ ಹುಬ್ಳಿ ಟ್ರಾವೆಲ್ ಮಾಡ್ತಾ ಇದ್ರೆ, ಬಂದು ಖಂಡಿತ ಇಲ್ಲಿ 1 or 2 days ಆರ್ ಕಂಪ್ಲೀಟ್ ವೀಕ್ ನೀವು ಇಲ್ಲಿ ಸ್ಟೇ ಮಾಡ್ಬೋದು. ಖಂಡಿತ ಎಲ್ಲ ಸೌಕರ್ಯಗಳಿದೆ. ಅಂಡ್ ದೇರ್ ಆರ್ ಆಸ್ ವಿ ಆಲ್ರೆಡಿ ಹ್ಯಾವ್ ವಿ ಹ್ಯಾವ್ ಶೋನ್ ದಟ್ ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ಹಿಯರ್. ಸ್ವಿಮ್ಮಿಂಗ್ ಪೂಲ್ ಇದೆ, ನಮ್ಮ ಸ್ನೂಕರ್ ಇದೆ,
ಟಿಟಿ ಇದೆ ಅಂಡ್ ಲಾನ್ ಟೆನ್ನಿಸ್ ಇದೆ, ಬ್ಯಾಡ್ಮಿಂಟನ್ ಇದೆ. ಸೊ ಎಲ್ಲಾ ತರ ಆಕ್ಟಿವಿಟೀಸು ಇದೆ ಇಲ್ಲಿ, ನೀವು ಬಂದು ಆರಾಮಾಗಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ. ಸೊ ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಸ್ಟೇ ಮಾಡಿದ್ದು. ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.